ಬಾರಿಯೂ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಕರಾಳ ದಿನಾಚರಣೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಿಳಿಸಿದರು. ಒಂದನೇ ತಾರೀಕು ಮೆರವಣಿಗೆ ಯಾವುದೇ ಧಕ್ಕೆ ಆಗದಂತೆ, ಯಾವುದೇ ಇಶ್ಯೂ ಆಗದಂತೆ ಜಿಲ್ಲಾಡಳಿತದಿಂದ ನಾವು ನೋಡಿಕೊಳ್ಳುತ್ತೀವಿ. ನವೆಂಬರ್ 1ರಂದು ದೀಪಾವಳಿ ಇರುವ ಹಿನ್ನೆಲೆಯಲ್ಲಿ ಅದೇ ದಿನ ರಾಜ್ಯೋತ್ಸವ ಆಚರಣೆಯ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಿದ ಬಳಿಕ ನವೆಂಬರ್ 1ರಂದೇ ರಾಜ್ಯೋತ್ಸವ ಆಚರಿಸಲು ತೀರ್ಮಾನಿಸಲಾಯಿತು ಎಂದರು. ಬಳಿಕ ರಾಜೀವ್ ಟೋಪನವರವರು ಮಾತನಾಡಿ, ಈ ಬಾರಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಬೇರೆ ಬೇರೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಬೇಕು, ಮೈಸೂರು ದಸರಾ ಮಾದರಿ ರೀತಿ ಮೆರವಣಿಗೆ ಜರುಗಿಸಲು ಸಲಹೆಯನ್ನ ನೀಡಿದರು. ಅವಕಾಶ ಮಾಡಿಕೊಡ್ಬೇಕು. ಅದೇ ಸೇಮ್ ನಾನು ನೋಡ್ಕೊಂಡು ಸೇಮ್ ಅದೇ ಯಾವ ತಗೊಂಡು ಬೇರೆ ಬೇರೆ ತಗೊಂಡು ಅವಕಾಶ ಮಾಡಿಕೊಡ್ಬೋದು. ಆದರೆ ಲಕ್ಷಾಂತರ ಎಲ್ಲ ಓದ್ತಾ ಉದ್ದು ವ್ಯವಸ್ಥೆ ಮಾಡಿಸ್ಬೇಕು. ಎರಡು ವರ್ಷ ಮಾಡಿದ ಈ ಸಲ ಅಳಿಸಬೇಕು ಅಂತ ಎಲ್ಲ ಮಧ್ಯೂ ಉದ್ದು ವ್ಯವಸ್ಥೆ ಮಾಡಬೇಕಂತ. ಬಳಿಕ ದೀಪಕ್ ಗುಡಗನಟ್ಟಿ ಮಾತನಾಡಿ, ಕಳೆದ ಬಾರಿಯಂತೆಯೇ ಈ ಬಾರಿಯೂ ಚೆನ್ನಮ್ಮ ವೃತ್ತದ ಪುಷ್ಪಾಲಂಕಾರವನ್ನ ಮಾಡಬೇಕು. ರಾಜ್ಯೋತ್ಸವದ ವೀಕ್ಷಣೆಗೆ ಬರುವ ಸಾರ್ವಜನಿಕರ ವಾಹನಗಳಿಗೆ ಸೂಕ್ತ ನಿಲುಗಡೆ ವ್ಯವಸ್ಥೆ, ರೂಪಕ ವಾಹನಗಳಿಗೆ ಗೌರವಧನ ನೀಡಲು ಹಾಗೂ ರೂಪಕ ವಾಹನಗಳ ಮೆರವಣಿಗೆಗೆ ಹೆಚ್ಚಿನ ಸಮಯಾವಕಾಶ ನೀಡಲು ಮನವಿ ಮಾಡಿದ್ರು. ಅವ್ರು ಏನು ಚೆನ್ನಮ್ಮ ವೃತ್ತದಲ್ಲಿ ಅಲಂಕಾರವನ್ನ ಮಾಡಿದ್ರು, ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ ಅವ್ರನ್ನ ಅಭಿನಂದಿಸೋಣ. ಧನ್ಯವಾದ. ಯಾಕಂದ್ರೆ ಸರ್ ಬಹಳ ಅರ್ಥಪೂರ್ಣವಾದಂತ ಹಿಂದೂ ಆಗಿರ್ಲಿಲ್ಲ ಅಂತ ದೊಡ್ಡ ಪ್ರಮಾಣದೊಳಗ ಬಹಳ ಚಂದ ಅಲಂಕಾರವನ್ನ ಮಾಡಿದ್ವಿ ಚೆನ್ನಮ್ಮ ವೃತ್ತದ ಬೆಳಗಾವಿ ನಗರವನ್ನ. ಆ ತಂಡಕ್ಕೆ ಈ ಸರಿ ಕೂಡ ತಾವು ಜವಾಬ್ದಾರಿಯನ್ನ ಕೊಡಬೇಕು ಅನ್ನುವಂಥದ್ದ ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದರ ಜೊತೆ ಈ ಸರಿ ಏನು ನಮ್ಮ ರಾಜ್ಯೋತ್ಸವದ ಮೆರವಣಿಗೆಯನ್ನ ನೋಡ್ಬೇಕಂತಂದ್ರ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಇಡೀ ಮೈಸೂರು ಮಂಡ್ಯ ಹಾಸನ ಆ ಭಾಗದಿಂದಲೂ ಕೂಡ ನಮ್ಮ ಮೆರವಣಿಗೆ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬರ್ತಾರೆ. ಅವ್ರು ಏನಾಗ್ತಾ ಇದೆ ಸರ್, ಸರಿಯಾಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಹೇಳ್ತೇವೆ ಸರ್, ಪಾರ್ಕಿಂಗ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್. ಸಂಪೂರ್ಣವಾಗಿ ರೋಡ್ ಮತ್ತೆ ಹೈವೇ ಅಲ್ಲಿ ನಮ್ಮ ಮಹಂತೇಶ್ ನಗರ ಹೈವೇ ಮೇಲೆ ಎಲ್ಲ ಗಾಡಿಗಳನ್ನ ನಿಲ್ಲಿಸಿ ಬರ್ತಾ ಇಲ್ಲ ಸರ್. ನೀವು ಇಲ್ಲೆಲ್ಲ ಒಂದ್ ಕಡೆ ಈ ಮಾಲಿನಿ ನಗರ ಈ ಕಡೆ ಕಾರ್ತಿ ಕಡೆ ಒಂದ್ ಸ್ವಲ್ಪ ಎಲ್ಲಾದ್ರೂ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟು ಅಲ್ಲಿಂದ ಏನಾದ್ರು ಕೇಸ್ ಆರ್ಸಿ ಅವ್ರ ಮುಖಾಂತರ ನೀವು ಉಚಿತವಾದಂತಹ ಬಸ್ ಗಳನ್ನ ಮಾಡಿ ಚೆನ್ನಮ್ಮ ವೃತ್ತಕ್ಕೂ ಅಥವಾ ನಮ್ಮ ಜಿಲ್ಲಾ ಸರ್ಕಾರಕ್ಕೆ ನೀವು ಬಿಡುದು ಮಾಡಿದ್ರ ಅವ್ರಿಗೆಲ್ಲ ಬಹಳಷ್ಟು ಅನುಕೂಲ ಆಗ್ತದೆ ಸರ್. ಇಲ್ಲ ಎಲ್ಲೋ ಒಂದ್ ಕಡೆ ಗಾಡಿ ಮಾಡಿ ಸಾಯಂಕಾಲ 6-7 ಗಂಟೆ ಮುಂದೆ ಬಹಳಷ್ಟು ವಾಹನಗಳಿಗೆ ತೊಂದರೆ ಆಗ್ತಾ ಇದೆ ಸರ್. ಒಮ್ಮೆಯಿಂದ ಒಮ್ಮೆ ಗಾಡಿಗಳು ಹೊರಗೆ ತೆಗಿಬೇಕಂದ್ರ ಬಹಳಷ್ಟು ತೊಂದರೆ ಆಗ್ತಾ ಇದಾವೆ. ಪಾರ್ಕಿಂಗ್ ವ್ಯವಸ್ಥೆ ಅಷ್ಟು ತಾವಷ್ಟು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಅದ್ರ ಜೊತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೊಂಡೇನಂದ್ರೆ ಪ್ರತಿ ಸಲ ರೂಪಕ ವಾಹನಗಳಿಗೆ ಒಂದು ಸಾಕಷ್ಟು ಯುವಕರು ಒಂದು ತಿಂಗಳ ಗಂಟ್ಲಿಂದಲೂ ಕೂಡ ತಯಾರಿಯನ್ನ ಮಾಡಿಕೊಂಡ್ರು. ಯಾಕಂದ್ರ ರೂಪಕ ವಾಹನಗಳನ್ನ ನಮ್ಮಲ್ಲಿ ಯುವಕ ಸಂಘಗಳಲ್ಲಿ ಒಂದು ಒಂದು ಆರೋಗ್ಯಕರವಾದಂತ ಸ್ಪರ್ಧೆ ಇರೋದ್ರಿಂದ ನಮ್ದು ರೂಪಕ ವಾಹನ ಚೆಂದ ಆಗ್ಬೇಕು, ಮತ್ತೊಂದು ಏರಿಯಾ ರೂಪಕ ವಾಹನ ಚೆಂದ ಆಗ್ಬೇಕು ಅನ್ನೋದು ಅದು ಆರೋಗ್ಯಕರವಾದಂತ ಸ್ಪರ್ಧೆ ಇದೆ. ಅದು ಒಂದು ಗೌರವಧನವನ್ನ ಈಗ ಗೌರವಧನವನ್ನ ಒಂದು ಯೋಗ್ಯವಾದಂತ ಗೌರವಧನ ಜಿಲ್ಲಾಡಳಿತದಿಂದ ಕೊಟ್ಟರು ಅಂದ್ರೆ ಬಹಳಷ್ಟು ಯುವಕ ಸಂಘಗಳಿಗೆ ಅನುಕೂಲ ಆಗುತ್ತೆ, ಬಹಳಷ್ಟು ಯುವಕ ಸಂಘಗಳಿಗೆ ಅನುಕೂಲ ಆಗುತ್ತೆ. ಅದೊಂದು ಕೂಡ ಹೇಳಬೇಕು. ಅದ್ರ ಜೊತೆ ಏನು ನೀವು ಈ ಜಿಲ್ಲಾ ಇದು ಪ್ರಶಸ್ತಿಯನ್ನು ಕೊಡ್ತೀರಿ ರಾಜ್ಯೋತ್ಸವ ವಿಚಾರದಾಗಿ, ಹೀಗೆ ಕನ್ನಡ ಹೋರಾಟಗಾರಾಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸಾಧನೆ ಮಾಡಿದಂಥವ್ರಿಗೆ ಹೇಳ್ದಂಗ ಒಂದು ಒಳ್ಳೆ ರೀತಿಯಾದಂತ ಜಿಲ್ಲಾಡಳಿತ ಕೊಟ್ಟಂತ ಒಳ್ಳೆ ಒಂದು ಸವಿನೆನಪಿನ ಕಾಂತಿಯನ್ನ ಒಂದು ಅರ್ಥಪೂರ್ಣವಾಗಿ ತಾವು ಮಾಡಿಸಿದ್ರೆ ಅಂದ್ರೆ ಒಂದ್ ಮನೆಯೊಳಗೆ ಶಾಶ್ವತವಾಗಿರ್ತದ, ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂತ ಏನ್ ಸಿಗ್ತದೆ ಗೌರವ ಸಿಗ್ತದೆ. ಅದ್ರ ಜೊತೆ ಏನಾಗಿದೆ ಸರ್, ಬೇರೆ ಬೇರೆ ಜಯಂತಿಗಳು ಬೇರೆ ಬೇರೆ ವಿಜಯೋತ್ಸವಗಳು ಎಲ್ಲ ಬೇರೆ ಬೇರೆ ಎಷ್ಟೋ ಪೂರ್ತಿಯಾಗಿ ಮಾಡ್ತಾರೆ ಸರ್, ನಮ್ದೇನಿಲ್ಲ. ಆದ್ರೆ ರಾಜ್ಯೋತ್ಸವದ ಮೆರವಣಿಗೆ ಸಮಯವನ್ನ ಎಲ್ಲರೂ ಬೇಡಿಕೆ ಆಗಿದೆ ಸರ್. ಸ್ವಲ್ಪ ಒಂದು ಸರಿ 9 ಗಂಟೆವರೆಗೂ ಕೊಟ್ಟಿದ್ರು, ಈ ಸರಿ ಈ ಸರಿ ಗಲ್ಲಿಗಳಲ್ಲಿ 12 ಗಂಟೆವರೆಗೂ ಕೊಟ್ಟಿದ್ರು. ಸ್ವಲ್ಪ ಈ ಸರಿ ದೀಪಾವಳಿ ಮತ್ತು ರಾಜ್ಯೋತ್ಸವ ಏಕಕಾಲಕ್ಕೆ ಕೂಡಿ ಬಂದಿರೋದ್ರಿಂದ ಸ್ವಲ್ಪ ದಿನಾಂಕದ ಒಂದು ಸ್ವಲ್ಪ ಗೊಂದಲ ಇದೆ. ತಾವು ಜಿಲ್ಲಾಡಳಿತ ಪೊಲೀಸ್ ಆಯುಕ್ತರು ಎಲ್ಲರೂ ಸೇರ್ಕೊಂಡು ಅದಕ್ಕೆ ಸೂಕ್ತವಾದಂತ ನಿರ್ಧಾರ ತಗೊಂಡು ನಮ್ಗೆಲ್ಲ ಇವತ್ತನೇ ಅನುಕೂಲ ಆಗ್ತದೆ. ಅದಕ್ಕೆ ಸ್ವಲ್ಪ ಸಮಯದ ಸಮಯ ಮೆರವಣಿಗೆ ಸಮಯವನ್ನ
ನಂತರ ಮೆಹಬೂಬ್ ಮಕಾಂದರ್ ಅವರು ಸನ್ಮಾನಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹೋರಾಟಗಾರರನ್ನ ಸಾಧಕರನ್ನ ಗುರುತಿಸಲು ಪ್ರತ್ಯೇಕ ಸಮಿತಿ ರಚಿಸಬೇಕು, ಈ ಸಮಿತಿ ಪ್ರತಿ ವರ್ಷ ಪುನರ್ ರಚನೆಯಾಗಬೇಕು ಎಂದರು. ಇನ್ನು ಈ ಸಭೆಯಲ್ಲಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಮ್ನಾಂಗ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳಿತ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ಡ್, ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. 2022-23 ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ. ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ 15 ಅಕ್ಟೋಬರ್ 2024 ಒಳಗಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ.